ನಮಸ್ತೆ ಕರ್ನಾಟಕ ತಕ್ಕಗೆ ಸ್ವಾಗತ ನಾನು ಲಿಖಿತಶ್ರೀ ಸಾಲು ಸಾಲು ಸಮಸ್ಯೆಗಳು ಜನರ ದೂರುಗಳಿಗೆ ಸ್ಪಂದಿಸಲಾಗದಂಥ ಅಸಹಾಯಕತೆ ನ್ಯಾಯಾಲಯದಿಂದ ಪದೇ ಪದೇ ಚೀಮಾರಿ ಹಾಕಿಸಿಕೊಂಡು ಮುಖಭಂಗ ಅನುಭವಿಸಿರುವಂಥ ಬಿಬಿಎಂಪಿಗೆ ಈಗ ಹೊಸ ಸಾರಥಿಯ ನೇಮಕವಾಗಿದೆ ಪಾಲಿಕೆ ಮುಖ್ಯ ಆಯುಕ್ತರಾಗಿ ನೂತನ ಸಾರಥಿಯಾಗಿ ತುಷಾರ್ ಗಿರಿನಾಥ್ ನೇಮಕವಾಗಿದ್ದಾರೆ ಇವತ್ತು ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಿದ್ದಾರೆ ಇನ್ನು ಪಾಲಿಕೆಯ ಆಡಳಿತಾಧಿಕಾರಿಯಾಗಿ ಆರು ತಿಂಗಳು ಹಾಗೆ ಮುಖ್ಯ ಆಯುಕ್ತರಾಗಿ ಹದಿಮೂರು ತಿಂಗಳಿದ್ದಂತಹ ಗೌರವ್ ಗುಪ್ತಾ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ವರ್ಗಾವಣೆಯಾಗಿದ್ದಾರೆ ಹಾಗೆ ಈಗ ನೂತನವಾಗಿ ಪಾಲಿಕೆ ಮುಖ್ಯ ಆಯುಕ್ತರಾಗಿ ನೇಮಕವಾಗಿರುವಂತಹ ತುಷಾರ್ ಗಿರಿನಾಥ್ ಜಲಮಂಡಳಿಯ ಅಧ್ಯಕ್ಷರಾಗಿದ್ದರು ಹಾಗಾಗಿ ಅವರಿಗೆ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳು ಮತ್ತು ಇಲ್ಲಿಯ ಕಾಮಗಾರಿಗಳ ಬಗ್ಗೆ ಬಹಳ ಸ್ಪಷ್ಟವಾದಂಥ ಒಂದು ಅರಿವಿದೆ ಅವ್ರಿಗೆ ಗೊತ್ತಿದೆ ಏನೇನು ಆಗ್ತಾ ಇದೆ ಯಾವ್ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ಈಗ ನೂತನ ಮುಖ್ಯ ಆಯುಕ್ತರಾಗಿ ನೇಮಕವಾಗಿರುವಂಥ ತುಷಾರ್ ಗಿರಿನಾಥ್ ಅವರಿಗೆ ಇದು ಒಂದು ರೀತಿ ಹೂವಿನ ಹಾಸಂತೂ ಖಂಡಿತವಾಗ್ಲೂ ಅವರನ್ನು ವೆಲ್ಕಮ್ ಮಾಡ್ತಾ ಇಲ್ಲ ಯಾಕಂದರೆ ಒಂದು ರೀತಿ ಮುಳ್ಳಿನ ದಾರಿ ಇದು ಯಾಕಂದರೆ ಸವಾಲುಗಳ ಸುರಿಮಳೆಯೇ ಅವರ ಮುಂದಿದೆ ಸೊ ಸಾಕಷ್ಟು ಸವಾಲುಗಳಿದೆ ಅವರು ಫೇಸ್ ಮಾಡಬೇಕಾಗಿರುವಂಥದ್ದು ಹಾಗಾಗಿ ಇದನ್ನೆಲ್ಲ ಅವರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ ಹಾಗಾದರೆ ನೂತನ ಮುಖ್ಯ ಆಯುಕ್ತರ ಮುಂದೆ ಏನೆಲ್ಲ ಸವಾಲುಗಳಿದೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಏನೆಲ್ಲ ಒಂದು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಸಾಕಷ್ಟು ಯೋಜನೆಗಳು ನಡೀತಾ ಇದೆ ಆದರೆ ಆ ಯೋಜನೆಗಳೆಲ್ಲ ಇನ್ನೂ ಕೂಡ ಕಾಮಗಾರಿ ಹಂತದಲ್ಲೇ ಇರುವಂಥದ್ದನ್ನು ನಾವು ನೋಡಬಹುದು ಅಂದರೆ ಒಂದು ರೀತಿ ಅಪೂರ್ಣವಾಗಿರುವಂಥದ್ದಾಗಿರಬಹುದು ಅಥವಾ ಆ ಕಾಮಗಾರಿ ವಿಳಂಬವಾಗುವಂಥದ್ದಾಗಿರಬಹುದು ಇದು ಪ್ರಮುಖವಾಗಿ ಸ ಒಂದು ದೊಡ್ಡ ಸಮಸ್ಯೆ ಬೆಂಗಳೂರಿನ ಮಟ್ಟಿಗೆ ಹೇಳೋದಾದರೆ ಸೊ ಆ ವಿಚಾರಗಳ ಬಗ್ಗೆ ಆ ಕಾಮಗಾರಿಗಳಿಗೆ ವೇಗ ನೀಡಬೇಕಾದಂಥ ಒಂದು ಸವಾಲು ಅವರು ಮುಂದಿದೆ ಹಾಗೆ ಕೋವಿಡ್ ಸೋಂಕು ಈಗಾಗಲೇ ಕಳೆದ ಸಂದರ್ಭಗಳಲ್ಲಿ ಕೋವಿಡ್ ಸೋಂಕನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರು ಆ್ಯಂಬುಲೆನ್ಸ್ ಸಮಸ್ಯೆಗಳಾಯಿತು ಬೆಡ್ ಸಮಸ್ಯೆಗಳಾಯಿತು ಬೆಡ್ ಹಂಚಿಕೆಯಲ್ಲೂ ಅಕ್ರಮ ಆಯಿತು ಅನ್ನುವಂಥದ್ದಿರಬಹುದು ಸೊ ಇಂಥ ಸಮಸ್ಯೆಗಳು ಸಾಕಷ್ಟಿತ್ತು ಈ ಬಾರಿ ನಾಲ್ಕನೇ ಅಲೆಯ ಒಂದು ಆತಂಕ ಈಗಿರೋದ್ರಿಂದ ನಾಲ್ಕನೇ ಅಲೆ ನಿಜಕ್ಕೂ ಬಂದಿದ್ದೇ ಆದರೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದ್ದೇ ಆದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾದಂಥ ಒಂದು ವಿಚಾರ ಆಗುತ್ತೆ ಹಾಗೆ ಹೊಸ ಘನತ್ಯಾಜ್ಯ ನಿರ್ವಹಣಾ ಕಂಪನಿಯನ್ನು ಆರಂಭ ಮಾಡುವಂಥದ್ದು ಈಗಾಗಲೇ ನಾವು ನೋಡಬಹುದು ಅಂದರೆ ಎರಡು ಸಾವಿರದ ಎರಡರಲ್ಲಿ ಘನತ್ಯಾಜ್ಯ ನಿರ್ವಹಣೆಗೆ ಅಂತ ಹೇಳಿ ನಲವತ್ತು ಕೋಟಿ ವೆಚ್ಚ ವೆಚ್ಚ ಆಗ್ತಾ ಇತ್ತು ಆದರೆ ಈಗ ಅಂದರೆ ಸುಮಾರು ಒಂದು ಇಪ್ಪತ್ತು ವರ್ಷಗಳ ನಂತರ ಆ ಒಂದು ಅವಧಿಯಲ್ಲಿ ಈಗ ಸಾವಿರದ ಆರುನೂರು ಕೋಟಿ ವ್ಯಯಿಸಬೇಕಾಗಿ ಬಂದಿದೆ ಸೊ ಹಾಗಾಗಿ ಈ ಘನತ್ಯಾಜ್ಯ ನಿರ್ವಹಣಾ ಕಂಪನಿಯನ್ನ ಆರಂಭ ಮಾಡಲಾಗ್ತಾ ಇದೆ ಸೊ ಅದರ ಒಂದು ಸವಾಲು ಕೂಡ ಇವ್ರ ಮುಂದಿದೆ ಹಾಗೆ ಪಾಲಿಕೆಯ ವಾರ್ಡ್ಗಳ ಮರು ವಿಂಗಡಣೆ ಆಗಿರಬಹುದು ಇನ್ನು ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಬಿ ಬಿ ಎಂ ಪಿ ಮುನ್ನಡೆಸುವಂತಹ ಒಂದು ವಿಚಾರ ಆಗಿರಬಹುದು ರಸ್ತೆ ಗುಂಡಿ ಸಮಸ್ಯೆ ಇದಂತೂ ಬಹಳ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಯಾಕಂದ್ರೆ ಇದನ್ನು ಕಂಪ್ಲೀಟ್ ಆಗಿ ಸರಿ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಒಂದು ಸಮಸ್ಯೆ ಇದೆ ಒಂದು ರಸ್ತೆಯಲ್ಲಿ ಗುಂಡಿ ಮುಚ್ಚಿದ್ರೆ ಮತ್ತೊಂದು ರಸ್ತೆಯಲ್ಲಿ ಗುಂಡಿ ಇರುತ್ತೆ ಆ ರಸ್ತೆಯ ಗುಂಡಿ ಮುಚ್ಚೋದ್ರೆ ಈ ರಸ್ತೆಯಲ್ಲಿ ಮುಚ್ಚಿರುವಂತಹ ಗುಂಡಿ ಮತ್ತೆ ತೆರೆದಿರುತ್ತೆ ಸೊ ಇಂತಹ ಸಮಸ್ಯೆಗಳಿರುವಂಥದ್ದನ್ನು ನೋಡಬಹುದು ಹಾಗೆ ಬಿ ಬಿ ಎಂ ಪಿ ಟ್ರಕ್ಗಳು ಅತಿ ವೇಗದಿಂದ ಎಷ್ಟು ಜನರ ಪ್ರಾಣವನ್ನ ಬಲಿ ಪಡಿತಾ ಇದೆ ಅನ್ನುವಂಥದ್ದಾಗಿರಬಹುದು ಹಾಗೆ ರಾಜಕಾಲುವೆ ನಿರ್ವಹಣೆ ಸಮಸ್ಯೆ ಬೆಂಗಳೂರಿನ ಮಟ್ಟಿಗಂತೂ ಇದು ಬಹಳ ದೊಡ್ಡ ಸಮಸ್ಯೆ ಪ್ರತಿ ಬಾರಿ ಮಳೆ ಬಂದಾಗ ರಾಜಕಾಲುವೆ ತುಂಬಿ ಹರಿಯುವಂಥದ್ದು ಅಕ್ಕಪಕ್ಕ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ನೀರು ನುಗ್ಗುವಂಥದ್ದು ರಾಜಕಾಲುವೆ ಗೋಡೆ ಕುಸಿಯುವಂಥದ್ದು ಇಂಥ ಸಾಕಷ್ಟು ಘಟನೆಗಳಾಗುತ್ತೆ ಇದರಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸುತ್ತೆ ಇದು ಕೂಡ ಪ್ರಮುಖವಾದಂಥ ಒಂದು ಸಮಸ್ಯೆ ಅಂತ ಹೇಳಬಹುದು ಹಾಗೆ ಮತ್ತೊಂದು ವಿಚಾರ ಅಂತಂದರೆ ಅಂಡರ್ ಪಾಸ್ಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕಂದಾಯ ವಸೂಲಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕಾದಂಥ ಒಂದು ದೊಡ್ಡ ಸವಾಲು ಕೂಡ ಬಿ ಬಿ ನೂತನ ಮುಖ್ಯ ಆಯುಕ್ತರ ಮುಂದೆ ಇರುವಂಥ ಅಂಥದನ್ನು ನಾವು ಗಮನಿಸಬಹುದು ಹಾಗೆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಪಾಲಿಕೆ ಸದಸ್ಯರಿಲ್ಲದಿದ್ದರೂ ಕೂಡ ಇಪ್ಪತ್ತ್ಮೂರು ವಿಧಾನಸಭೆ ಕ್ಷೇತ್ರಗಳಲ್ಲಿನ ಸಚಿವರು ಶಾಸಕರು ಮತ್ತು ಸಂಸದರು ಹಾಗೆ ವಿಧಾನ ಪರಿಷತ್ ಸದಸ್ಯರನ್ನು ಸಂತೈಸಿಕೊಂಡು ಸಮನ್ವಯದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದಂಥ ಬಹು ದೊಡ್ಡ ಸವಾಲು ನೂತನ ಮುಖ್ಯ ಆಯುಕ್ತರ ಮುಂದಿದೆ ಹಾಗೆ ಹಲವಾರು ಬಾರಿ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಕೋರ್ಟ್ನಿಂದ ಬಿ ಬಿ ಎಂ ಪಿ ಹಲವಾರು ಬಾರಿ ಛೀಮಾರಿ ಹಾಕಿಸ್ಕೊಂಡಿದೆ ಆದರೂ ಕೂಡ ಬಿ ಬಿ ಸುಧಾರಿಸಿಲ್ಲ ಅನ್ನುವಂಥದ್ದೆ ಈಗ ಕೆಲವು ವರ್ಷಗಳಿಂದ ಅಂತೂ ಬೇಡದಲ್ಲಿರೋ ವಿಚಾರಕ್ಕೆ ಅಂದರೆ ಒಂದಷ್ಟು ನೆಗೆಟಿವ್ ವಿಚಾರಗಳಿಗೆ ಬಿ ಬಿ ಸುದ್ದಿ ಆಗ್ತಾ ಇರುವಂಥದ್ದು ಹಾಗಾಗಿ ಈಗ ನೂತನ ಮುಖ್ಯ ಆಯುಕ್ತರು ಯಾವ ರೀತಿಯಾಗಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ ಹಾಗೆ ತುಷಾರ್ ಗಿರಿನಾಥ್ ಅವರು ಕೂಡ ಈ ಬಗ್ಗೆ ಮಾತನಾಡಿ ನನಗೆ ಸಮಸ್ಯೆಗಳ ಬಗ್ಗೆ ಬಹಳ ಸ್ಪಷ್ಟ ಅರಿವಿದೆ ಗೊತ್ತಿದೆ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಸಮಸ್ಯೆಗಳು ಏನಿದೆ ಅನ್ನುವಂಥದ್ದು ನಾನು ಅಧಿಕಾರ ಸ್ವೀಕರಿಸಿಕೊಂಡ ನಂತರದಲ್ಲಿ ಇದರ ಬಗ್ಗೆ ಯೋಜನೆಗಳನ್ನು ರೂಪಿಸ್ತೀನಿ ಮತ್ತು ಇದು ಯಾವ ರೀತಿಯಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಇನ್ನು ಮುಂದಾದರೂ ಬೆಂಗಳೂರಿನ ಸಮಸ್ಯೆಗಳು ತ್ವರಿತಗತಿಯಲ್ಲಿ ಪರಿಹಾರವನ್ನು ಕಾಣಲಿ ಅನ್ನುವಂಥದ್ದನ್ನು ಹೇಳಬಹುದಾಗುತ್ತೆ ನೂತನ ಮುಖ್ಯ ಆಯುಕ್ತರ ಮುಂದೆ ಸವಾಲುಗಳಿದೆ ಆ ಸವಾಲವನ್ನು ಸವಾಲುಗಳನ್ನು ಅವ್ರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಸದ್ಯದ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್